ಈ ಪಾಡ್ಕಾಸ್ಟ್ ಸೀರೀಸ್ ನಲ್ಲಿ ಬರುವ ಎಲ್ಲಾ ಕಥೆಗಳು ಹೇಳುಗರ ಜೀವನದ ಕಥೆಗಳಾಗಿದ್ದು ಈ ಕಥೆಗಳಿಗೂ ಪ್ರತಿಧ್ವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಯಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ, ಸಂಸ್ಥೆ, ಧರ್ಮ, ಪಂಗಡ ಇತ್ಯಾದಿಗಳನ್ನು ನಿಂದಿಸುವ ಅಥವಾ ಅವಮಾನಿಸುವ ಉದ್ದೇಶವಿರುವುದಿಲ್ಲ. ಹಾಗೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ contact@pratidhvani.com ಇಮೇಲ್ ಮಾಡಿ. ನಮ್ಮ ಇಂದಿನ ಸರಣಿ ಸಂಚಿಕೆ ಅದರ ಮೂರನೇ ಭಾಗವನ್ನ ಈಗ ಕೇಳೋಣ. ನಾನು ನಿಮ್ಮ ಚೇತನ್ ನಾರಾಯಣ ಸ್ವಾಮಿ. ಹಾಗೆ ನೀವು ಕೇಳ್ತಾ ಇದ್ದೀರಾ ಲವ್ Matchbox. Love Matchbox. Love Matchbox. Love Matchbox. Love Matchbox. ಅಂದ್ರೆ ನನಗೆ ಇಷ್ಟ. ಎಲ್ಲವನ್ನೂ ಒಂಥರ ಕಿಕ್ ಕೊಡುತ್ತೆ ಅಲ್ವಾ? ಲವ್ Matchbox. ಲವ್ Matchbox. ಪ್ರತಿಧ್ವನಿ ಒರಿಜಿನಲ್. ಇನ್ ಬಿಟ್ವೀನ್ ಇದಿಷ್ಟೆಲ್ಲ ಆಗೋಕ್ಕೂ ಮುಂಚೆನೆ ನಂಗೆ ಕೆಲವೊಮ್ಮೆ ಅನಿಸ್ತಿತ್ತು, ನಂಗೆ ಯಾರೋ ಏನೋ ಮುಚ್ಚಿಡ್ತಾ ಇದ್ದಾರೆ ನನ್ನ ಹತ್ರ ಏನೋ ವಿಷಯ. ನಂಗೆ ಅದು ವೈಬ್ಸ್ ಬರ್ತಾ ಇತ್ತು, ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ನಾನು ರೋಸಿಗೆ, ಬ್ಲಾಸಮಿಗೆ ಅಂಡ್ ನನ್ನ ತಮ್ಮನಿಗೆ ಈ ಮೂರು ಜನಕ್ಕೆ ಯಾವಾಗ್ಲೂ ಕೇಳ್ತಾ ಇದ್ದೆ, ನೀವು ಏನಾದ್ರೂ ಮುಚ್ಚಿಡ್ತಿದ್ದೀರಾ ನನ್ನ ಹತ್ರ, ಏನಾದ್ರೂ ಮುಚ್ಚಿಡ್ತಿದ್ದೀರಾ ನನ್ನ ಹತ್ರ ಅಂತ ಹೇಳಿ. ಬ್ಲಾಸಮ್ ಹತ್ರ ಸುಮಾರು ಸತಿ 4-5 ಸತಿ ಕೇಳಿದೀನಿ, ನೀವ್ ಏನಾದ್ರು ಮುಚ್ಚಿಡ್ತಿದ್ದೀರಾ, ನಂಗೆ ಯಾಕೋ ತುಂಬಾ ಅನಿಸ್ತಾ ಇದೆ, ಸಮಥಿಂಗ್ ವಿಲ್ ಗೋ ರಾಂಗ್ ಅಂತ ಹೇಳಿ ಅಂತ ಹೇಳಿ ಅಂದಾಗ, ಇಲ್ಲ ಇಲ್ಲ ನಾನೇನು ಮುಚ್ಚಿಟ್ಟಿಲ್ಲ ಅಂತ ಹೇಳಿ ಹೀಗೆ ನನಗೆ ಬಾಯಿ ಮುಚ್ಚಿಸ್ತಾ ಇದ್ರು. ಓಕೆ ಫೈನ್ ಆಯ್ತು. 15 days ಏನ್ ಊರಿಗೆ ಹೋಗ್ಬೇಕಿತ್ತಲ್ಲ, ಅವಾಗ ನಾನು ಅವ್ರಿಗೆ ಹೇಳಿದ್ದೆ, ನಾನು ಅದ್ರ ಲಾಸ್ಟ್ ಡೇ ಹೋಗಕ್ಕೂ ಒಂದು 2 days ಬ್ಯಾಕ್ ನಾನು ಅವರಿಗೆ ಮಾತಾಡಿ ಅಂತ ಹೇಳಿದಾಗ, ಇಲ್ಲ ಟೈಮ್ ಆಯ್ತು, ನನ್ನ ಫೋನ್ ಇಡ್ತೀನಿ ಇವಾಗ ಅಂದಾಗ, ನಾನು ಅಂದೆ ಇಲ್ಲ ಇಲ್ಲ ಮಾತಾಡಿ, ಬಿಕಾಸ್ 15 days ನೀವು ನನ್ನ ಹತ್ರ ಇರಲ್ಲ, ನನ್ನ ಜೊತೆ ಇರಲ್ಲ, ಸೊ ಅಷ್ಟು 15 days ರಿಕವರಿ ಬ್ಯಾಕಪ್ ಅಂತ ಏನಾದ್ರು ಬೇಕಲ್ವಾ ಅಂತ ಹೇಳಿ ಅವತ್ತು ನೈಟ್ ಪೂರ್ತಿ ಮಾತಾಡ್ತಾ ಕೂತಿದ್ವಿ ಇಬ್ರು ಫೋನಲ್ಲಿ. ನನ್ನ ರೂಮ್ಮೇಟ್ಸ್ ಎಲ್ಲ ನಂಗೆ ರೇಗ್ಸ್ ಅವರು, ನೀವು ಒಂಥರ ಮೆಂಟಲ್ ಆಗೋಗಿದ್ದೀರಾ, ನೀವು ಈ ಥರ ಎಲ್ಲ ಮಾಡ್ತೀರಾ, ನೀವೆಷ್ಟು ನಂಬ್ತೀರಾ. ಈವನ್ ಅವರು ನನ್ನ ರೂಮ್ಮೇಟ್ಸ್ ಹೇಳೋರು, ನಿಮ್ಮಿಬ್ರು ನಾನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಯಾವತ್ತೂ ನೀವು ಜಗಳ ಮಾಡ್ಕೊಂಡಿಲ್ಲ, ಏನಿಲ್ಲ, ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಎಷ್ಟು ಬೇಗ ಸಾರ್ಟ್ ಔಟ್ ಮಾಡ್ಬಿಡ್ತೀರಾ, ತುಂಬಾ ಚೆನ್ನಾಗಿದೆ ನಿಮ್ ಪೇರ್ ಅಂತ ಆ ತರ ಎಲ್ಲ ಹೇಳೋರು. ನೆಕ್ಸ್ಟ್ ಲಾಸ್ಟ್ ಡೇ ಅವ್ರು ಏನ್ ಊರಿಗೆ ಹೋಗ್ಬೇಕಿತ್ತು, ಅವತ್ತು ಆಫೀಸಿಗೆ ರಜಾ ಹಾಕಿ ಅವ್ರು ನಂಗೆ ಹೇಳಿದ್ರು, ಈವ್ನಿಂಗ್ ನಾನು ಪಿಕ್ ಮಾಡ್ತೀನಿ ನಿಮ್ಗೆ, ಆಚೆ ಹೋಗೋಣ ಅಂತ ಹೇಳಿ. ಓಕೆ ಫೈನ್ ಅಂತ ಹೇಳಿ ನಾನು ಆಫೀಸ್ ಮುಗಿಸ್ಕೊಂಡು ಬಂದೆ, ಆಫೀಸ್ ಮುಗಿಸ್ಕೊಂಡು ಲಾಗ್ಔಟ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದೆ. ಬಂದ್ರು, ಆಚೆ ಹೋದ್ವಿ, ಸ್ವಲ್ಪ ಹೊತ್ತು ಹಾಗೆ ತಿರುಗಾಡ್ಕೊಂಡು ಡಿನ್ನರ್ ಮಾಡ್ಕೊಂಡು ಬರ್ಬೇಕಾದ್ರೆ ಪಿ ಜಿ ಹತ್ರ ಬಂದ್ರು. ಬಂದ್ಬಿಟ್ಟು ಅವರು ಹಿಂಗೆ ಸುಮಾರು ಹೊತ್ತು ಮಾತಾಡಿದ್ವಿ. ಆಮೇಲೆ ನಂಗೆ ಅವತ್ತು ತುಂಬಾನೇ ಒಂಥರ ಫೀಲ್ ಆಗ್ತಾ ಇತ್ತು, ಅತ್ಕೊಂಡು ನಾನು ಲೆಟರ್ ಅಲ್ಲಿ ಬರೆದಿದ್ದೆ, ಸುಮಾರು ಏನೇನೋ ಬರೆದ್ಬಿಟ್ಟು ಕೊಟ್ಟು ಆಮೇಲೆ ನಾ ಅವ್ರಿಗೆ ಕೇಳ್ದೆ, ಬ್ಲಾಸಮ್ ನೀವು ಯೂಶಲಿ ಆಫೀಸ್ ಯಾವತ್ತು ರಜಾ ಹಾಕಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 1-2 ದಿನ ರಜಾ ಹಾಕ್ತೀರಾ, ಈ ಸತಿ 15 days ಲೀವ್ ತಗೊಂಡಿದ್ದೀರಲ್ಲ, ಸೊ ನಿಮ್ ಕಲೀಗ್ಸ್ ನೀವ್ ಏನ್ ಹೇಳಿದೀರಾ, ಇದ್ ಕೇಳಿಲ್ವಾ ನಿಮ್ ಕಲೀಗ್ಸ್ ನಿಮಗೆ ಯಾಕೆ ರಜಾ ಹಾಕಿರೋದು ಅಂತ ಹೇಳಿದ್ರೆ, ಸೊ ಅವ್ರು ಹೇಳಿದ್ರು, ಹಾ ಹೇಳಿದೀನಿ, ನಾನು ರೀಸನ್ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ರು ಅವರು. ಸರಿ ಏನ್ ರೀಸನ್ ಅಂತ ಹೇಳಿ ಕೇಳಿದಾಗ, ನಾನ್ ಮದ್ವೆ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳಿದೀನಿ ಅಂತ ಹೇಳಿ ಅವ್ರು ನಂಗೆ ಹೇಳಿದ್ರು. ನಾನಿದ್ದಳು ಅದ್ ಅವಾಗ್ಲೂ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ನಾನೇನಂದೆ ಅಲ್ಲ ನಿಮಗೆ ನೀವ್ ಆತರ ಹೇಳಿದ ಕೂಡಲೇ ನಿಮ್ದು ಕಲೀಗ್ಸ್ ಎಲ್ಲ ಕೇಳಿಲ್ವಾ, ಅಲ್ಲ ಬ್ಲಾಸಮ್ ನಿಮ್ ಹುಡುಗಿ ಇಲ್ಲೇ ಇದ್ದಾಳೆ, ನೀನು ಅಲ್ಲಿಗೆ ಹೋಗಿ ಯಾರನ್ನ ಮದ್ವೆ ಮಾಡ್ಕೊಳ್ತಿದ್ಯಾ ಅಂತ ಕೇಳಿಲ್ವಾ ಅಂತ ನಾನ್ ಸ್ಟುಪಿಡ್ ತರ ಈ ಕ್ವೆಶನ್ ಅವ್ರಿಗೆ ಕೇಳಿದೀನಿ ಬ್ಲಾಸಮ್ಗೆ. ಸೊ ಅದಕ್ಕೂ ಅವ್ರು ರಿಪ್ಲೈ ಮಾಡಿದಾರೆ, ಹಾ ಅವ್ರಿಗೆ ಹೇಳಿದೀನಿ ನಾನು ಅಪ್ಪ ಅಮ್ಮ ತೋರಿಸಿರೋ ಹುಡುಗಿನ ಮದ್ವೆ ಆಗ್ತಾ ಇದ್ದೀನಿ, ನಂಗೆ ಇಷ್ಟ ಇಲ್ಲ ಈ ಮದ್ವೆ, ಅವಳನ್ನ ಮದ್ವೆ ಮಾಡ್ಕೊಂಡು ಅವಳನ್ನ ಬಿಟ್ಬಿಟ್ಟು ನಾನು ಅಗೈನ್ ಸರಿನ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದೀನಿ ಅಂತ ಅವ್ರು ಈ ಮಾತನ್ನ ಹೇಳಿದ್ರು. ಅದನ್ನ ಅಲ್ಲಿಗೆ ಒಂಥರ ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಾನು, ಜೋಕ್ ಅನ್ನೋ ತರ ತಗೊಂಡು ಅವತ್ ಹತ್ಕೊಂಡು ಅವ್ರಿಗೆ ಹೇಳ್ದೆ ಹೋಗ್ಬೇಕ, ಹತ್ಕೊಂಡು ವಾಪಸ್ ಇಳಿಬೇಕಾರೆ ನಾ ಅವ್ರಿಗೆ ಈ ವಿಷಯ ಹೇಳ್ದೆ, ಯಾಕೋ ನಂಗೆ ಗೊತ್ತಿಲ್ಲ ನೀವು 15 days ಹೋಗ್ತಾ ಇದ್ದೀರಾ, ನಂಗೆ ಕಂಪ್ಲೀಟ್ ಫೀಲ್ ಆಗ್ತಾ ಇದೆ, ಪರ್ಮನೆಂಟ್ ಆಗಿ ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಅನ್ನೋ ಫೀಲ್ ಆಗ್ತಾ ಇದೆ ನಂಗೆ ಅಂತ ಹೇಳಿ ಹೇಳ್ದೆ ನಾನು. ಅದ್ ನನ್ ಬಾಯಲ್ಲಿ ಯಾಕೆ ಬಂದಿತ್ತು ನಂಗೆ ಗೊತ್ತಿಲ್ಲ, ಬಟ್ ಈ ವಿಷಯನ ಈ ಮಾತನ್ನ ಅವ್ರಿಗೆ ಹೇಳಿದಾಗ ಅವ್ರು ನಗಾಡ್ಕೊಂಡು ಹಾಗೇನು ಇಲ್ಲ, ನೀನ್ ತಲೆ ಕೆಡ್ಸ್ಕೋಬೇಡ, ಹೋಗು ಆರಾಮಾಗಿರು ಅಂತ ಹೇಳಿ ವಾಪಸ್ ಹೋಗ್ಬೇಕಾದ್ರೆ ಅವ್ರು ನಂಗೆ ದಿನ ಕಾಲ್ ಮಾಡೋರು ಅವತ್ತು ಕಾಲ್ ಮಾಡ್ಲಿಲ್ಲ, ನಾನು ಕಾಲ್ ಟ್ರೈ ಮಾಡಿದೆ ಕಾಲ್ ಮಾಡ್ಲಿಲ್ಲ, ಮತ್ತೆ ಸುಮ್ಮನಾಗ ಹೋದೆ ನಾನು. ಆ ಟೈಮ್ ಫರ್ಲೋ ಟೈಮ್ ನಡೀತಾ ಇತ್ತು ಅಂಡ್ ಯೂಶಲಿ ಆಫೀಸ್ ಅಲ್ಲಿ ತುಂಬಾ ಜನ ಇರಲ್ಲ, ಸೊ ಹೋದ್ರು 15 days ಆಗೋಯ್ತು. ಹೋಗಿದ್ದು ಒಂದು 3-4 days ನಂಗೆ ಯಾವ ತರನು ಕಾಂಟ್ಯಾಕ್ಟ್ ಇರ್ಲಿಲ್ಲ ಅವ್ರ ಜೊತೆ, ಫೋನ್ ಮಾಡ್ತಾ ಇರ್ಲಿಲ್ಲ ಅವರು. ಅಂಡ್ ದೆನ್ ನಂಗೂ ಆ ಪಿ ಜಿನಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತ ನಾನು ಬೇರೆ ಪಿ ಜಿ ಶಿಫ್ಟ್ ಮಾಡಿದೆ.
ಏನ್ ರೂಮ್ಮೇಟ್ಸ್ ಎಲ್ಲ ಇದ್ರು ಅವರೆಲ್ಲ ಹಳೆ ಪಿಜಿ, ನಾನು ಹೊಸ ಪಿಜಿ, ಕಂಪ್ಲೀಟ್ ಹೊಸ ಪೇಸ್. ನಂಗೆ ಕಂಪ್ಲೀಟ್ ಆಗಿ ತುಂಬಾನೇ ಅವ್ರು ಹೋದಾಗಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದೆ, ಏನೋ ಒಂಥರ ಚೆನ್ನಾಗ್ ಅನ್ಸ್ತಾ ಇರ್ಲಿಲ್ಲ. ಅಟ್ November 3rd ನಾನು ಅವರಿಗೆ ಕಾಲ್ ಮಾಡಿಬಿಟ್ಟು ನಂಗೆ ಪಿಜಿ ಚೇಂಜ್ ಮಾಡ್ತಾ ಇದ್ದೀನಿ, ಸೊ ಆಫೀಸ್ ಹತ್ರನೇ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಹೇಳಿದೆ ಅವರಿಗೆ. ಸೊ ಅವರಿದ್ದವರು ಓಕೆ ಫೈನ್, ಏನ್ ತೊಂದರೆ ಇಲ್ಲ, ಶಿಫ್ಟ್ ಮಾಡು, ನಾನು ಇದ್ದಿದ್ರೆ ನಿಮ್ದು ಲಗೇಜ್ ಎಲ್ಲ ಶಿಫ್ಟ್ ಮಾಡ್ತಿದ್ದೆ, ಬಟ್ ಸಾರಿ ಅಂತ ಹೇಳಿ ಆಮೇಲೆ ಹೇಳಿದ್ರು ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಟ್ರು. ಇದು November 3rd ಅಲ್ಲಿ. November 4th ಅರ್ಲಿ ಮಾರ್ನಿಂಗ್ ಅರೌಂಡ್ 4 o'clock ನಂಗೆ ಮೆಸೇಜ್ ಬರುತ್ತೆ. ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾ ಇದ್ದೀನಿ, ಬಿಕಾಸ್ ನಂಗೆ ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಕೆಲಸ, ನಾನು ಮಾತಾಡ್ಲಿಕ್ಕೆ ಆಗಲ್ಲ. ಸೊ ಈವ್ನಿಂಗ್ ಅರೌಂಡ್ 5-6 ಅಂತ ನಾನು ಬಿಸಿ ಇರ್ತೀನಿ, ಅದಾದ ನಂತರ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮೆಸೇಜ್ ಹಾಕಿದ್ರು. ನಾನು ನೋಡ್ಬಿಟ್ಟು ನಾನು ಇಮಿಡಿಯೇಟ್ಲಿ ನೋಡಿ ಮೆಸೇಜ್ ಹಾಕ್ತೆ, ರಿಪ್ಲೈ ಮಾಡಿದೆ, ಓಕೆ ಫೈನ್ ಏನು ಪರವಾಗಿಲ್ಲ, ಬಟ್ ಹುಷಾರು, ಏನಾದರೂ ಪ್ರಾಬ್ಲಮ್ ಆದರೆ ಹೇಳಿ ಅಂತ ಹೇಳಿ ಹೇಳಿದ್ದೆ. ಆ ಥರ ಹೇಳಿದ್ಮೇಲೆ ಅವ್ರು ನಂಗೆ ಯಾವಾಗಲೂ ಒಂದು ಮಾತು, ಅವರು ಹೇಳೋರು, ನೀನು ನಂಗೆ ಎರಡನೇ ತಾಯಿ ಥರ, ಥ್ಯಾಂಕ್ಸ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳಿ ಮೆಸೇಜ್ ರಿಪ್ಲೈ ಮಾಡೋದು. ಅದಾದ ನಂತರ 4th ಆಯ್ತು, 5th ತಾರೀಕಿಗೆ ನಂಗೆ ಒಂದು ಪಿಕ್ ಶೇರ್ ಮಾಡ್ತಾರೆ ಅವರು. ಆಲ್ಮೋಸ್ಟ್ ಅರೌಂಡ್ ಮನೆಗೆ ಊರಿಗೆ ಹೋಗಿ ಒಂದು 4-5 days ಆದ ನಂತರ ಒಂದು ಪಿಕ್ ಶೇರ್ ಮಾಡ್ತಾರೆ. ಪಿಕ್ ಶೇರ್ ಮಾಡಿಬಿಟ್ಟು ನಂಗೆ ಮೆಸೇಜ್ ಹಾಕ್ತಾರೆ, ನೀನ್ ಒಂದೇ ಒಂದ್ ಮಾತು ಕೇಳಿಲ್ವಲ್ಲ ನಂಗೆ ಹೇಗಿದ್ಯಾ ಏನು ಎತ್ತ ಅಂತ ಹೇಳಿ, ನನ್ ಪೂರ್ತಿ ನೈಟ್ ಮಲ್ಕೊಂಡಿಲ್ಲ ಅಂತ ಹೇಳಿ ಮೆಸೇಜ್ ಹಾಕಿದ್ರು. ನಂಗೆ ಸಿಟ್ಟಿತ್ತು ಅವ್ರ ಮೇಲೆ. ಸೊ ನಾನು ಅವತ್ತು ರೂಡ್ ಆಗಿ ರಿಪ್ಲೈ ಮಾಡಿದ್ದೆ ಅವರಿಗೆ, ನೀವ್ ಮಲ್ಕೊಂಡಿದೀರಾ ಇಲ್ವಾ ಅಂತ ಹೇಳಿ ನಂಗೇನ್ ಕನ್ಸ್ ಬಿದ್ದಿರತ್ತಾ, ನಂಗೇನ್ ಗೊತ್ತು, ನೀವ್ ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ ಹೇಳಿ ನಾನು ರೂಡ್ ಆಗಿ ರಿಪ್ಲೈ ಮಾಡಿ ಸುಮ್ನೆ ಹೋದೆ. ಅಷ್ಟಾಯ್ತು. ಅದಾದ್ಮೇಲೆ ನಂಗೆ ಯಾವ ತರನು ಅವ್ರ ಕಡೆಯಿಂದ ಒಂದು ಮೆಸೇಜ್ ಬರ್ಲಿಲ್ಲ, ಒಂದು ಕಾಲ್ ಇಲ್ಲ, ಏನೂ ಇಲ್ಲ. ನಾನು ಓಕೆ ಫೈನ್ ಅಂತ ಹೇಳಿ ನನ್ನ ನಾನು ಸಮಾಧಾನ ಮಾಡಿಕೊಂಡು ದಿನಗಳು ಹೋಗ್ತಾ ಇತ್ತು. ಆಮೇಲೆ November 8th ಆಯ್ತು, ನಾನು ಅವ್ರ ಕಲಿಗಿಗೆ ಒಬ್ರಿಗೆ ಕೇಳಿದೆ, ಸರ್ ಪಿಂಗ್ ಮಾಡಿ ಕೇಳಿದೆ, ಸರ್ ಬ್ಲಾಸಮ್ ಆಫೀಸಿಗೆ ಬರ್ತಾ ಇಲ್ಲ, ಯಾವಾಗ ಬರ್ತಾರ ಅವರು ಅಂತ ಹೇಳಿ ಕೇಳಿದೆ. ಸೊ ಅವ್ರಿದ್ದವರು ಇಲ್ಲ, ಅವ್ರ ಊರಿಗೆ ಹೋಗಿದ್ದಾರೆ, ಸೊ ಯಾವಾಗ ಬರ್ತಾರೆ ಅಂತ ಹೇಳಿ ಗೊತ್ತಿಲ್ಲ, 15 days ಲೀವ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಹೇಳಿದ್ರು ಅವರು. ಹಾಗೆ ನಾನು ಕೇಳಿದೆ, ಓಕೆ ಸರ್ ಫೈನ್, ತೊಂದರೆ ಇಲ್ಲ, ಅವ್ರು ಬಂದಾಗ ಸ್ವಲ್ಪ ನಂಗೆ ಹೇಳಿ ಅಂತ ಹೇಳಿ ಹೇಳಿದ್ದೆ. ಆಮೇಲೆ ಅವರಿದ್ದವರು ಸಡನ್ ಆಗಿ ನಂಗೆ ಕೇಳಿದ್ರು, ಏನ್ ಮೇಡಮ್ ನೀವು ಮದ್ವೆಗೆ ಬರ್ಲಿಲ್ವಲ್ಲ ಅಂತ ಹೇಳಿ ಕೇಳಿದ್ರು. ನಾನಂದ್ರೆ ಸರ್ ಯಾರ ಮದ್ವೆ ಅಂತ ಹೇಳಿ ಕೇಳಿದೆ. ಬ್ಲಾಸಮ್ದು ಮದ್ವೆ ಆಯ್ತಲ್ಲ, ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಕೇಳಿದ್ರು. ನಂಗೆ ಸೀರಿಯಸ್ಲಿ ನನ್ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ನನ್ಗೆ ಕಂಪ್ಲೀಟ್ಲಿ ಡಮ್ ಬ್ಲೈಂಡ್ ಆಗಿ ಹೋಗಿದ್ದೀನಿ. ನಾನು ಅವರಿಗೆ ಯಾವ ತರ ರಿಪ್ಲೈ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ನನ್ನ ಪಕ್ಕ ನನ್ನ ಫ್ರೆಂಡ್ ಕೂತಿದ್ದ, ಅವ್ನು ಯಾವಾಗ್ಲೂ ಹೇಳ್ತಿದ್ದ ನೆಗೆಟಿವ್ ವೈಬ್ ಅಂತ ರೇಗಿಸ್ತಿದ್ದ. ನಾನು ಅವನಿಗೆ ಕರೆದ್ಬಿಟ್ಟು, ನೋಡು ನಂಗೆ ಇವ್ರು ಯಾವ ತರ ಮೆಸೇಜ್ ಹಾಕ್ತಾ ಇದಾರೆ ನಂಗೆ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಹೇಳಿ, ಏನ್ ಮಾಡ್ಲಿ ಹೇಳು, ನಿಜಾನ ಸುಳ್ಳ ಅಂತ ಹೇಳಿ ನಾನು ಲಿಟ್ರಲಿ ಅವನಿಗೆ ತುಂಬಾನೇ ಒಂಥರ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಅವನಿದ್ದವನು ತಮಾಷೆ ಮಾಡ್ದೆ ಅವಾಗ್ಲೂ, ನಾನು ಹೇಳ್ತಿದ್ದಿರ್ಲಿಲ್ಲ ನೆಗೆಟಿವ್ ವೈಬ್ ಅಂತ ಹೇಳಿ, ನೋಡು ಅವ್ನು ಇಂಥವನೆ ಅಂತ ಹೇಳಿ ಹೇಳಿದಾಗ ನಾನು ಅವನಿಗೆ ಬೈದ್ಬಿಟ್ಟು, ನಾನು ಇವ್ರಿಗೆ ಏನಾದ್ರು ರಿಪ್ಲೈ ಮಾಡ್ಬೇಕಲ್ವಾ ಅಂತ ಹೇಳಿ, ಇಲ್ಲ ಸರ್ ನಾನು ನಾರ್ಮಲ್ ಆಗಿ ತುಂಬಾನೇ ಪೇಷನ್ಸ್ ಇಂದ, ಇಲ್ಲ ಸರ್ ನಂಗೆ ಗೊತ್ತಿಲ್ಲ ಏನು ಹೇಳಲಿಲ್ಲ, ಬಟ್ 15 days ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅಂತ ಹೇಳಿ ಹೇಳ್ದೆ. ಅವರಿದ್ದವರು, ಅಲ್ಲ ಮೇಡಮ್ ನೀವು ಅಷ್ಟು ಕ್ಲೋಸ್ ಫ್ರೆಂಡ್ ಅವರಿಗೆ ನಿಮ್ಮ ಹತ್ರ ಹೇಳಿಲ್ವಾ ಅಂತ ಹೇಳಿ ಪಿಂಗ್ ಮಾಡಿ, ಅವರು ಸ್ಕೈಪ್ ಅಲ್ಲಿ ಪಿಂಗ್ ಮಾಡಿ ವಾಟ್ಸಪ್ ಅಲ್ಲಿ ನಂದು ನನಗೆ ಅವ್ರದ್ದು ಬ್ಲಾಸಮ್ ಇಂದ ಏನ್ ಮದುವೆ ಪಿಕ್ಸ್ ಎಲ್ಲ ಇತ್ತಲ್ಲ ಶೇರ್ ಮಾಡಿದ್ರು. ಐ ವಾಸ್ ಲೈಕ್ ಲಿಟ್ರಲಿ ಕಂಪ್ಲೀಟ್ಲಿ ಡೆಡ್. ಅದನ್ನ ನೋಡಿದ ತಕ್ಷಣ ನಂಗೆ ಯಾವ ತರ ರಿಯಾಕ್ಟ್ ಮಾಡ್ಬೇಕು ಏನೇನು ಅರ್ಥ ಆಗ್ಲಿಲ್ಲ. ಆಮೇಲೆ ನಾನು ಅವ್ರ ಕಲಿಗೆ ಕಾಲ್ ಮಾಡ್ಬಿಟ್ಟು, ಅಲ್ಲ ಸರ್ ನೀವ್ ಏನ್ ಹೇಳ್ತಿದ್ರೆ ಒಂದ್ ಮಾತು ನಂಗೆ ಹೇಳಕ್ ಆಗ್ಲಿಲ್ವಾ ಈ ತರ ಅಂತ ಹೇಳಿ, ಮದುವೆ ಅಂತ ಹೇಳಿ ನಿಮಗೆ ಗೊತ್ತಿತ್ತು ತಾನೇ ನಾನು ಅವರು ನಾವಿಬ್ರು ಇಷ್ಟಪಡ್ತಾ ಇದ್ದೀವಿ ಅಂತ ಎಲ್ಲ ಹೇಳಿ ಎಲ್ಲ ಕೇಳಿದಾಗ, ಅವಾಗ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ನಮಗ್ ಅನ್ಸ್ತಾ ಇತ್ತು, ಬಟ್ ನಾವು ಅವ್ರ ಹತ್ರ ತುಂಬಾ ಸತಿ ಕೇಳಿದ್ವಿ, ಅವಾಗ ಅವ್ರು ಹೇಳ್ತಿದ್ರು ಇಲ್ಲ ಅವ್ರು ಜಸ್ಟ್ ನನ್ ಕ್ಲೋಸ್ ಫ್ರೆಂಡ್ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ನಾವು ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡಿದ್ವಿ, ಬಿಕಾಸ್ ಯಾಕೆ ಅಂತಂದ್ರೆ ನೀವು ಆಫೀಸ್ ಹತ್ರ ಎಲ್ಲ ಯಾವತ್ತು ಜಾಸ್ತಿ ಮಾತಾಡಿದ್ದೆಲ್ಲ ನಾವು ನೋಡಿಲ್ಲ ಆತರ ಎಲ್ಲ ಹೇಳಿದ್ರು. ಐ ವಾಸ್ ಲೈಕ್ ನಂಗೆ ಹೇಗ್ ಆಗ್ತಾ ಇದೆ ಅಂತಂದ್ರೆ, ಆಫೀಸ್ ಅಲ್ಲಿ ತುಂಬಾ ಜನನು ಇಲ್ಲ, ಯಾರ ಹತ್ರನಾದ್ರೂ ನನ್ ಕ್ಲೋಸ್ ಇರೋರ್ ಹತ್ರ ಶೇರ್ ಹೇಳಿ ಅಂತ ಹೇಳಿದ್ ಜಸ್ಟ್ ಇದನ್ನು ಆ ಒಬ್ಬ ಫ್ರೆಂಡ್, ಇನ್ನೊಬ್ರು ತುಂಬಾ ಸೀನಿಯರ್ ಇದ್ರು ನನ್ನ ಸೀನಿಯರ್,
ನಾನು ಅವರಿಗೆ ಫೋನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಫೋನ್ ಕಾಲ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದೀನಿ, ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅಲ್ಲಿ ಲಾಸ್ಟ್ ಟೈಮ್ ಒಂದು ಕಾಲ್ ಪಿಕ್ ಮಾಡಿದ್ರು, ಪಿಕ್ ಮಾಡಿದ ಕೂಡಲೇ ನಾನು ಹೇಳಿದೆ, ಯಾಕೆ ನಂಗೆ ಹಿಂಗ್ ಮಾಡಿದ್ರಿ ನೀವು, ನಿಮ್ ಮದ್ವೆ ಆಗಿದೆ ಅಂತಲ್ಲ. ಫಸ್ಟ್ ಮದ್ವೆ ಕಂಗ್ರಾಚುಲೇಷನ್ಸ್ ಹೇಳಿದೆ ಅವ್ರಿಗೆ, ಕಂಗ್ರಾಚ್ ಮಾಡಿದೆ, ಯಾಕೆ ಹಿಂಗ್ ಮಾಡ್ಬಿಟ್ರಿ ನೀವು, ಒಂದು ಮಾತು ಹೇಳಿದಿದ್ರೆ ನಾನೇ ಬಿಟ್ಬಿಡ್ತಿದ್ದೆ, ಈ ತರ ಮಾಡದ್ದು ನೀವು ಏನು ಅನ್ಸ್ಲಿಲ್ವಾ ನಿಮಗೆ ಅಂತೆಲ್ಲ ಹೇಳಿ ಕೇಳಿದಾಗ ಅವ್ರು ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಟ್ರು ತಕ್ಷಣ. ಅಗೇನ್ ನಾನು ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ದೆನ್ ಏನ್ ಮಾಡಿದೆ, ನನ್ನ ಫ್ರೆಂಡ್ ನಂಬರ್ ತಗೊಂಡು ನನ್ನ ಫ್ರೆಂಡಿಗೂ ಅವನು ಫ್ರೆಂಡಿಗೂ ಅವ್ರಿಗೆ ಪರಿಚಯ ಮಾಡಿಸಿದ್ದೆ. ಸೊ ಫ್ರೆಂಡ್ ನಂಬರ್ ಇತ್ತು, ಫ್ರೆಂಡ್ ನನ್ನ ಫ್ರೆಂಡ್ ನಂಬರ್ ತಗೊಂಡು ಅವನಿಗೆ ಕಾಲ್ ಮಾಡಿದಾಗ ಅವಾಗ ಕಾಲ್ ಪಿಕ್ ಮಾಡಿದ್ರು ಅವರು. ಕಾಲ್ ಪಿಕ್ ಮಾಡಿ ಹಾಗೆ ನಾನು ಮಾತಾಡ್ದೆ, ಇಷ್ಟೆಲ್ಲ ಮಾಡ್ಬೇಕಾದ್ರೆ ನೀವು ಒಂದ್ ನಿಮಿಷ ಅನ್ಸ್ಲಿಲ್ವ, ಒಂದ್ ಮೂಮೆಂಟ್ ಅಲ್ಲಿ ನೀವು ಯೋಚನೆ ಮಾಡ್ಬೋದಿತ್ತಲ್ಲ, ನನ್ ಮೋಸ ಮಾಡ್ತಿದ್ದೀನಿ ಅಂತ ಹೇಳಿ. ನೀವು ಏನೇ ಮಾಡಿದ್ರಿ ಓಕೆ ಫೈನ್, ಒಂದ್ ಮಟ್ಟದಲ್ಲ ನಾನು ಅರ್ಥ ಮಾಡ್ಕೊಳ್ತೀನಿ, ಬಟ್ ಹೇಳಿ ಮಾಡಿದಿದ್ರೆ ಅದು ನೀವು ಮೋಸ ಮಾಡಿದ್ರಿ ಅಂತ ಹೇಳಿ ನಂಗೆ ಅನ್ಸ್ತಾ ಇರ್ಲಿಲ್ಲ. ಬಟ್ ನೀವು ಎಷ್ಟು ದೊಡ್ಡ ದ್ರೋಹ ಮಾಡ್ಬಿಟ್ಟು ನನಗೆ ಲಿಟ್ರಲಿ ಐ ವಾಸ್ ಲೈಕ್ ನಾನ್ ಎಲ್ಲಾದನ್ನು ಕಳ್ಕೊಬಿಟ್ಟಿದೀನಿ ಅನ್ನೋ ತರ ಇತ್ತು. ಯಾಕೆ ಅಂತಂದ್ರೆ ನಾನು ಮನೆಯಲ್ಲಿ ಇವನ್ ವಿಷಯ ಸ್ವಲ್ಪ ಸ್ವಲ್ಪ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅಪ್ಪ ಅಮ್ಮನ ಹತ್ರ ನಾನು ತುಂಬಾ ಕ್ಲೋಸ್, ಅವ್ರ ಹತ್ರ ಲಿಟ್ರಲಿ ಕಂಪ್ಲೀಟ್ಲಿ ಮಾತಾಡಕ್ ಬಿಟ್ಬಿಟ್ಟಿದೆ. ನನ್ನ ತಲೆ ಒಳಗೆ ಹೇಗಿತ್ತು ಅಂತಂದ್ರೆ, ನಾನು ಎಲ್ಲಾರನ್ನು ಕಳ್ಕೊಬಿಟ್ಟಿದೀನಲ್ಲ, ಎಲ್ಲಾದ್ನು ಕಳ್ಕೊಬಿಟ್ನಲ್ಲ, ಇಷ್ಟಪಟ್ಟವನು ನಂಗೆ ಬಿಟ್ಟು ಹೋದ, ಅಪ್ಪ ಅಮ್ಮನ್ನು ಕಳ್ಕೊಬಿಟ್ಟೆ, ನಾನು ಆಚೆ ಕುಚ್ಕೊಂಡು ಜೋರ ಅಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ನನಗೆ ಏನು ಬೇಡ, ನಿನ್ ಮರದ ಕೆಳಗೆ ಇಟ್ಕೊಂಡು ನೋಡ್ಕೊಳ್ತಿದ್ರು, ನಾನು ನಿನ್ ಜೊತೆ ಬಂದ್ಬಿಡ್ತಾ ಇದ್ದೆ, ಯಾಕೆ ಹೀಗ್ ಮಾಡಿದೆ ಅಂತೆಲ್ಲ ಕೇಳಿದಾಗ ನಂಗೆ ತುಂಬಾ ಜನ ಸಮಾಧಾನ ಮಾಡ್ತಾ ಇದ್ರು, ಬಟ್ ಆಗ್ಲಿಲ್ಲ ನಂಗೆ. ಅವನಂದ, ನಂಗೆ ಇಷ್ಟ ಇಲ್ದಲ್ಲೇ ಮಾಡಿರೋ ಮದ್ವೆ ಇದು, ಫೋರ್ಸ್ಫುಲಿ ಅಮ್ಮ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು, ಅಂಡ್ ಹುಡುಗಿ ಬಂದು ಆಸಿಡ್ ಹಾಕೊಳ್ಳಿಕ್ ಟ್ರೈ ಮಾಡಿದ್ಲು, ನಂಗೆ ಆ ಸಿಚುವೇಶನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲ್ಲೇನೆ ನಂಗೆ ಮದ್ವೆ ಮಾಡಿದ್ರು ಅಂತ ಹೇಳಿ ಹೇಳಿದ್ರು. ಅದಕ್ ನಾನಂದ್ರೆ 15 days ರಜಾ ತಗೊಂಡಿ ಹೋದಾಗ ನಿಮಗೆ ಇದೆಲ್ಲ 15 days ಅಂತಂದ್ರೆ ಇದು ಯಾವ್ದು ಸಡನ್ ಆಗಿ ಆಗಿರೋದಲ್ಲ, ಪ್ರಿಪ್ಲಾನ್ಡೇ ಇದು. ಅಂಡ್ ಮದ್ವೆಗೆ ಅವ್ರದ್ದು ಏನೆಲ್ಲ ಶಾಪಿಂಗ್ ಇತ್ತು ನನ್ನ ಹತ್ರನೇ ಮಾಡಿಸ್ಕೊಂಡಿದ್ರು, ಲೈಕ್ ಜೊತೆಗೆ ಹೋಗಿ ನಾವೇನ್ ಶಾಪಿಂಗ್ ಅಂದಿದ್ನಲ್ಲ, ಆಕ್ಚುಲಿ ಅದು ಅವ್ರ ಮದ್ವೆಗೆ ಅಂತಾನೆ ಶಾಪಿಂಗ್ ಮಾಡಿದ್ದು. ಅದನ್ನೆಲ್ಲ ಮಾಡಿಸ್ಕೋಬೇಕಾದ್ರು ನಿಮಗೇನು ಅನ್ಸ್ಲಿಲ್ಲ, ಒಬ್ಬ ಹುಡುಗಿಗೆ ನಾನು ಈ ತರ ಮೋಸ ಮಾಡೋದ್ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಿಮಗೇನೆ ಅದು ಗಿಲ್ಟ್ ಫೀಲ್ ಆಗ್ತಾ ಇಲ್ಲ ಅಂದಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಬಂದು ಮಾತಾಡ್ತೀನಿ ನಿನ್ನ ಹತ್ರ, ಒಂದು 3 days ಬಿಟ್ಟು ಬರ್ತೀನಿ ರಿಟರ್ನ್ ಅಂತ ಹೇಳಿದ್ರು. 3 days ಹೇಗಿತ್ತು ಅದು, 3 days ನಂಗೆ ಅಂದ್ರೆ 3 days ನಂಗೆ ಎಷ್ಟೋ ವರ್ಷ ತರ ಅನ್ಸ್ತಾ ಇತ್ತು. ಸೊ ಬಂದ್ ಬರ್ತೀನಿ ಅಂದಿದ್ದಿನ ನಾನು ವೇಟ್ ಮಾಡದೆ ಬರ್ಲಿಲ್ಲ. ಅವತ್ತು ಹೋದೆ ಆಫೀಸ್ ಹೋಗಿ ಅವ್ರು ಬರ್ತೀನಿ ಅಂದಿದ್ರು. ಸೊ ವೇಟ್ ಮಾಡದೆ ಆಲ್ಮೋಸ್ಟ್ ಅವತ್ತು ಯೂಶಲಿ 9:00 ಲಾಗ್ ಔಟ್ ಮಾಡಿದೆ. ಬಂದ್ರ ಅಂತ ಕೇಳಿದಕ್ಕೆ ಇಲ್ಲ ಆನ್ ದ ವೇ ಇದ್ದೀನಿ ಅಂದ್ರು. ನಾನು ಅವರಿಗೆ ಲೆಟರ್ ಅಲ್ಲಿ ಯಾವಾಗ್ಲೂ ಬರೆದ್ಕೊಡ್ತಿದ್ದೆ, ಯಾವಾಗ್ಲೂ ಹೇಳ್ತಿದ್ದೆ ಈ ಕಾರ್ ಅಲ್ಲಿರೋ ಫಸ್ಟ್ ಸೀಟ್ ಏನಿದೆ ಅಲ್ಲ ಅದ್ ಯಾವಾಗ್ಲೂ ನನಗೇನೆ ಆ ಸೀಟ್, ಆ ಸೀಟ್ ಅಲ್ಲಿ ಯಾರು ಕುತ್ಕೋಬಾರ್ದು, ಅದು ಬ್ಲಾಸಮ್ ಪಕ್ಕದಲ್ಲಿ ಚೆರಿನೇ ಕುತ್ಕೋಬೇಕು, ಆ ಚೆರಿಗೆ ಅಂತಾನೆ ಇರೋ ಸೀಟ್ ಅದು. ಅದ್ ಬಿಟ್ರೆ ನಾನ್ ಬಿಟ್ರೆ ನಿಮ್ ಅಪ್ಪ ಅಥವಾ ಅಮ್ಮ ಇದ್ ಬಿಟ್ರೆ ಇನ್ಯಾರು ಅದು ಯಾರ ಜೊತೆನೂ ಶೇರ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಯಾವಾಗ್ಲೂ ಹೇಳ್ತಾ ಇದ್ದೆ. ಸೊ ಅವತ್ತು ನಾನು ಅವರಿಗೆ ಕೇಳಿದೀನಿ, ನಿಮ್ ಪಕ್ಕದಲ್ಲಿ ನಿಮ್ಮ ವೈಫ್ನ ಕೂರಿಸ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಕೇಳಿದಾಗ, ಇಲ್ಲ ಇಲ್ಲ ಅವ್ಳ ಹಿಂದೆ ಕೂತಿದ್ದಾಳೆ, ಅಪ್ಪ ನನ್ ಜೊತೆ ಕೂತಿದ್ದಾರೆ, ನಾನು ಅದನ್ನು ನಂಬಿದೀನಿ. ಆಮೇಲೆ ಸೊ ಅದೆಲ್ಲ ಆಯ್ತು, 9 ಗಂಟೆ ಆಯ್ತು, ಬರ್ಲಿಲ್ಲ, ನಂಗೆ ವೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಆಮೇಲೆ ನಾನು ರೋಸಿಗೆ ಕಾಲ್ ಮಾಡಿದೆ, ರೋಸ್ ಬಂದು ಪಾಪ ಅವಳಿಗೆ ವಿಷಯ ಗೊತ್ತಾದಾಗಿಂದ ಅವಳು ನನ್ ಬಿಟ್ಟೆ ಹೋಗಿರ್ಲಿಲ್ಲ, ಅವಳು ಬೇರೆ PG ನಲ್ಲಿದ್ಲು. ಸೊ ಅವಳು ಬಂದ್ಲು, ಬಂದು ನಾನು ಅಲ್ಲಿ ತನಕ ಏನ್ ಮಾಡ್ತಿದ್ದೆ, ನಂಗೆ ವೇಟ್ ಮಾಡಕ್ ಆಗ್ತಲೇ ನಂದು PG ಹತ್ರ ಬಂದ್ರೆ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿ ನಾನೇ ಹೋಗಿ ವೇಟ್ ಮಾಡೋಣ ಅಂತೇಳಿ ಹೋಗಿ ವೇಟ್ ಮಾಡ್ತಾ ಇದ್ದೆ. ನೈಟ್ ಆಲ್ಮೋಸ್ಟ್ ಅರೌಂಡ್ 10 ಗಂಟೆ ಆಯ್ತು, ಕಾಲ್ ಮಾಡದೆ ಬರ್ಲಿಲ್ಲ. 11 ಗಂಟೆ ಆಯ್ತು, ಅಲ್ಲಿಂದ ಎದ್ದು ಹೋಗಿ ಬಿಡು ಅವ್ರಿಗೆ ಮತ್ತೆ ಅಲ್ಲಿಗೆ ಬರಕ್ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೆಂಗೇರಿ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋಗಿ ವೇಟ್ ಮಾಡ್ತಾ ಇದ್ದೀನಿ ನಾನು ರೋಸ್ ಇಬ್ರು. ಅಲ್ಲಿ ಹೋಗಿ ವೇಟ್ ಮಾಡಿದ್ವಿ, ವೇಟ್ ಮಾಡಿದ್ವಿ, ಬರ್ಲಿಲ್ಲ. 12:00 ಮತ್ತೆ ನಾನೇ ಹೇಳಿದೆ ರೋಸಿಗೆ, ರೋಸ್ ಇಲ್ಲಿ ಕುತ್ಕೊಂಡ್ರೆ ಮತ್ತೆ ಲೇಟ್ ಆಗುತ್ತೆ ಅನ್ಸುತ್ತೆ, ಲೆಟ್ಸ್ ವಿಲ್ ಗೋ ಟು ಮೆಜೆಸ್ಟಿಕ್, ಅಲ್ಲಿಂದ ಬರ್ಬೇಕಾದ್ರೆ ಅವ್ರಿಗೆ ಹತ್ರ ಆಗೋಗುತ್ತೆ, ಅಲ್ಲಿ ಮಾತಾಡ್ಸ್ಕೊಂಡು ಅವ್ರ ಮನೆಗೆ ಹೋಗ್ಲಿ, ಟಯರ್ಡ್ ಆಗಿರ್ತಾರೆ ಅಂತ ಹೇಳಿದಾಗ ಅವಳು ನಂಗೆ ಬೈದ್ಲು, ಅಲ್ಲ ಚೆರಿ ನೀನ್ ಯಾವ ತರ ಅಂತ ನಂಗೆ ಅರ್ಥ ಆಗ್ತಿಲ್ಲ, ಅವ್ನು ಬೇರೆ ಹುಡುಗಿ ಜೊತೆ ಮದ್ವೆ ಆಗಿದ್ದಾನೆ ಅಂತ ಅಂದಾಗ್ಲೂ
ಅವನಿಗ್ ಲೇಟ್ ಆಗುತ್ತೆ, ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ಯಲ್ಲ, ನಿಂಗೆ ನಿಜವಾಗ್ಲು ಹೊಡಿಬೇಕು ಅಂತನ ಅಥವಾ ಸುಮ್ಮನಿರ್ಬೇಕಂತನ ಏನು ಅರ್ಥ ಆಗ್ತಾ ಇಲ್ಲ ನಂಗೆ ಅಂತ ಹೇಳಿದ್ರು. ಸೊ ಇದು ಕಂಪ್ಲೀಟ್ ಮೆಜೆಸ್ಟಿಕ್ ಹೋದ್ವಿ ನಾವು, ಅದು ಚಳಿಗಾಲ ಆವಾಗ, ಇಬ್ರು ಸ್ವೆಟರ್ ಇಲ್ಲ ಏನು ಇಲ್ಲ, ಹೇಗಿದ್ವೋ ಹಾಗೆ ಓಡೋಗಿದೀವಿ. ಕಂಪ್ಲೀಟ್ ನೈಟ್ 12:00 ನಾನು ಆಲ್ಮೋಸ್ಟ್ 9:30 PG ಬಿಟ್ಟಿದ್ದು, 12:00 ಮೆಜೆಸ್ಟಿಕ್ ರೀಚ್ ಆಗಿ ಅರ್ಲಿ ಮಾರ್ನಿಂಗ್ 5:00 ತನಕ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಇಬ್ಬರೇ ಹುಡುಗಿರ್ ಕೂತಿದೀವಿ. ಸೀರಿಯಸ್ಲಿ ವಿರ್ ಲೈಕ್ ಅಲ್ಲಿಂದ ಹತ್ಕೊಂಡು ವಾಪಸ್ ಬಂದು ಕಾಲ್ ಮಾಡ್ತಾ ಇದ್ದೀನಿ ಅಲ್ಲೇ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡು, ಒಂದೆರಡ್ ಸತಿ ಕಾಲ್ ಪಿಕ್ ಮಾಡಿದ್ರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್, ಕಾಲ್ ಪಿಕ್ ಮಾಡ್ತಿಲ್ಲ. ಅಂಡ್ ನಾನ್ ಫೈನಲಿ ಅಂದೆ ರೋಸ್ ಬಾ ಹೋಗೋಣ, ಯಾಕೋ ಸರಿ ಅನ್ಸ್ತಾ ಇಲ್ಲ, ಹೋಗೋಣ ಬಾ ಪಿಜಿಗೆ ಅಂತ ಹೇಳಿ ಅರ್ಲಿ ಮಾರ್ನಿಂಗ್. ಅಷ್ಟೊತ್ತಿಗೆ ಬಸ್ ಕೂಡ ಇರ್ಲಿಲ್ಲ, ಬಸ್ ಇತ್ತು ಅಲ್ವಾ ಗೊತ್ತಿಲ್ಲ, ಬಟ್ ನಮಗೆ ಸಿಗ್ಲಿಲ್ಲ. ಮೆಜೆಸ್ಟಿಕ್ ಇಂದ ನನ್ನ ಪಿಜಿ ತನಕ ಇಟ್ಸ್ ಅರೌಂಡ್ 5-6 kilometers ನಡ್ಕೊಂಡು ಬಂದಿದ್ದೀವಿ. ಬಂದ್ವಿ, ಬಂದು ಅವಳು ತುಂಬಾ ಟೈರ್ಡ್ ಆಗಿ ಹೋಗಿದ್ಲು, ಅವಳಿಗೆ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಬೇರೆ ಆಗಿತ್ತು. ಸೊ ಅಷ್ಟಾದ್ರೂ ಕೂಡ ನನ್ನ ಜೊತೆ ಇದ್ಲು ಅವಳು. ಬಂದು ಅವಳಿಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ನಾನು ಬೆಳಿಗ್ಗೆ ಎದ್ದು ಕಾಲ್ ಮಾಡಿದೆ ಅವನಿಗೆ, ಬ್ಲಾಸಮ್ಗೆ, ಅವಾಗ ಕಾಲ್ ಪಿಕ್ ಮಾಡಿ ಇವತ್ತು ಮಧ್ಯಾಹ್ನ ಬಂದು ಮೀಟ್ ಆಗ್ತೀನಿ ಅಂತ ಹೇಳಿ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿ ಅವಳು ಎದ್ದಂತ ಅವ್ಳು ಪಿಜಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಲು. ನಾನು ಬಸ್ ಸ್ಟಾಪ್ ಅಲ್ಲೇ ವೇಟ್ ಮಾಡ್ತಾ ಇದ್ದೆ. ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿ ಪ್ಲೇಸ್ ಏನಿತ್ತಲ್ಲ ಅಲ್ಲಿ ತುಂಬಾ ಹೋಗ್ತಿದ್ವಿ ನಾವು ಎಲ್ಲರ ಜೊತೆನಲ್ಲಿ. ಸೊ ಆ ಪ್ಲೇಸ್ ಅಲ್ಲಿ ಹೋಗಿ ಮಾತಾಡೋಣ ಅಂತ ಹೇಳಿ ಅಲ್ಲಿಗೆ ಬರ್ಲಿಕ್ಕೆ ಹೇಳ್ದೆ. ಸೊ ಆಯ್ತು ಫೈನ್ ಅಂತ ಹೇಳಿ ಹೇಳಿದ್ರು, 12:00 ಬರ್ತೀನಿ ಅಂತ ಹೇಳಿ ಹೇಳಿದ್ರು. 12 ಆಯ್ತು, 1 ಆಯ್ತು, 2 ಆಯ್ತು, 3 ಆಯ್ತು. ಎರಡ್ ದಿವಸದಿಂದ ಪಾಪ ನನ್ ಪ್ರಾಬ್ಲಮ್ ಅದು, ನನ್ ಜೊತೆ ನನ್ ರೋಸ್ ಕೂಡ ಹುಚ್ಚರು ತರ ಕಾದಿದೀವಿ, ಎಲ್ ಬೇಕಲ್ಲಿ ಕುತ್ಕೊಂಡು ಕಾದಿದೀವಿ. ಆಮೇಲೆ ಅಲ್ಲಿ ಕೂತಿದ್ವಿ, 4 ಆಯ್ತು ಈವ್ನಿಂಗ್, 4:00 ಬಂದ್ರು ಅವರು. ಬಂದು ಮಾತಾಡ್ಸಿದ್ರು. ನಾನು ಸುಮ್ಮನೆ ಇದ್ದೆ, ಇವಳು ರೋಸ್ ಸ್ವಲ್ಪ ಸಿಟ್ಟಲ್ಲಿ ತುಂಬಾ ರೂಡ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಬ್ಲಾಸಮ್ ಹತ್ರ. ಆಮೇಲೆ ನಾನಂದೆ ಸುಮ್ಮನಿರು, ಲೆಟ್ ಹಿಮ್ ಟಾಕ್, ಅವನಿಗೆ ಮಾತಾಡ್ಲಿಕ್ಕೆ ಬಿಡು, ಏನಿದೆ ಅವ್ನು ಹೇಳ್ಬಿಡ್ಲಿ, ಆಮೇಲೆ ಮಾತಾಡೋಣ ಅಂತ ಹೇಳಿ ನಾನು ಸುಮ್ಮನೆ ಅವಳಿಗೆ ಹೇಳಿದೆ. ಆಮೇಲೆ ಅವಳು ಅಲ್ಲೇ ನಿಂತಿದ್ಲು. ಬ್ಲಾಸಮ್ ಏನಂದ್ರು, ರೋಸ್ಗೆ ನೀನು ಆಚೆ ಹೋಗು, ನಾನು ಅವಳ ಹತ್ರ ಮಾತಾಡ್ಬೇಕು, ಚೆರ್ರಿ ಹತ್ರ ಒಬ್ನೇ ಮಾತಾಡ್ಬೇಕು ಅಂತೆಲ್ಲ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಅವಳು ಹೋದ್ಲು. ಮೇ ಬಿ ಅವಳು ಇದ್ದಿದ್ರೆ ನಾನು ಸ್ವಲ್ಪ ಹುಷಾರಾಗೋಗ್ಬಿಟ್ಟಿದ್ದೆ ಅನ್ಸುತ್ತೆ, ಅವಳನ್ನ ಕಳಿಸ್ಬಿಟ್ರು ಅವರು. ಆಮೇಲೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನಂಗೆ ಇಷ್ಟ ಇಲ್ದಲೆ ಆಗಿರೋ ಮದ್ವೆ ಇದು, ನಂಗೆ ಅಳಕ್ ಸ್ಟಾರ್ಟ್ ಮಾಡಿದ್ರು ಅವರು ಹಾಗೆ ಹೀಗೆ ಅಂತ ಹೇಳಿದಾಗ ನಾನು ಅವಾಗ್ಲೂ ಕೇಳಿದೆ, 15 ರಜಾ ತಗೊಂಡು ಹೋಗ್ತಿದ್ದೀರಾ ಅಂದಾಗ ಇದನ್ನ ನಂಬೇಕಾ ಹೇಳಿ ಅಂತ ಹೇಳಿದಾಗ ಅವ್ರು ನಂಗೆ ಹೇಳಿದ್ರು, ನಂಗೆ ಒಂದ್ ಸ್ವಲ್ಪ ಟೈಮ್ ಕೊಡು, ಒಂದ್ 3-4 months ಟೈಮ್ ಕೊಡು, ನಾನು ಅವಳಿಗೆ ಡಿವೋರ್ಸ್ ಕೊಟ್ಬಿಟ್ಟು ನಿನ್ನನ್ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ನಿಜಲ್ಲಿ ಯಾವ್ದೇ ಬುದ್ಧಿವಂತ ಹುಡುಗಿ ಸ್ವಲ್ಪ ಯೋಚನೆ ಮಾಡೋಳಾಗಿದ್ರೆ ಅರ್ಥ ಮಾಡ್ಕೊಬಿಡೋಳು, ಇವಳು ಹೇಳ್ತಿರೋ ಸುಳ್ಳು ಅಂತ ಹೇಳಿ. ಬಟ್ ನಾನು ಎಷ್ಟು ಡಂಬ್ ಆಗಿದ್ದೆ ಅಂತಂದ್ರೆ, ಓಕೆ ಫೈನ್, ನಾ ಸರಿ ಆಯ್ತು ಒಪ್ಕೊಳ್ತೀನಿ ನಾನು, ಬಟ್ ನನ್ನನ್ನೇ ಮದ್ವೆ ಮಾಡ್ಕೋಬೇಕು ನೀವು. ಅವಾಗ್ಲೂ ನಾನು ಎಷ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಇಂದ ಹೇಳಿದೀನಿ ಅಂದ್ರೆ, ಅವ್ರ ಮೇಲೆ ನಂಗೆ ನಂಬಿಕೆ ಎಷ್ಟಿತ್ತು ಅಂತಂದ್ರೆ, ಹಾ ಮಾಡ್ಕೊಳ್ತಾರೆ ಇವ್ರದ್ದು, ಇಷ್ಟೊಂದು ಹೇಳ್ತಿದಾರಲ್ಲ, ಆಳ್ತಾ ಇದಾರಲ್ಲ, ನನ್ ಜೊತೆ ಡಿನ್ನರ್ ಮಾಡಿದ್ರು ಅವತ್ತು. ಅವಾಗ ನಂಗೆ ಎಲ್ಲೂ ಅನ್ಸ್ತು, ಬಿಡು ಸರಿ ಹೋಗುತ್ತೆ ಅನ್ಸುತ್ತೆ. ನಾನು ಲಿಟ್ರಲಿ ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ, ಬಿಕಾಸ್ ನಂಗೆ ಸಿಟ್ಟಿತ್ತು ಅವಳು ಫೋರ್ಸ್ಫುಲ್ಲಿ ಮದ್ವೆ ಮಾಡಿಸ್ಕೊಂಡಿರೋದು, ಅವಳು ಏನಾದ್ರು ಮಾಡ್ಕೊಳ್ಳಿ, ನಂಗೆ ಬೇಡ, ನಂಗೆ ನನ್ನ ಬ್ಲಾಸಮ್ ನಂಗೆ ವಾಪಸ್ ಬೇಕು. ನಮ್ಮ ಈ ಸಂಚಿಕೆ ಇಲ್ಲಿಗೆ ಮುಗ್ದಿಲ್ಲ. ಈ ಸರಣಿ ಸಂಚಿಕೆಯ 4ನೇ ಭಾಗ ಈಗಾಗ್ಲೇ ಬಂದಿದೆ. ಅಲ್ಲ ಮಾರೆ, ಇಷ್ಟು ದಿನದಿಂದ ನಾವೆಲ್ಲ ಲವ್ ಮ್ಯಾಚ್ ಬಾಕ್ಸ್ ಅಲ್ಲಿ ಬೇರೆ ಬೇರೆ ಲವ್ ಸ್ಟೋರಿಗಳನ್ನ ಕೇಳ್ತಾ ಇದ್ದೇವೆ. ಇನ್ನು ಮುಂದೆ ಉಂಟಲ್ಲ, ನಮ್ಮ ಪ್ರತಿಧ್ವನಿಯವರು ಲವ್ ಬಗ್ಗೆ ಬೇರೆ ಬೇರೆ ಹಾಡುಗಳನ್ನು ಕೂಡ ನಮ್ಮ ಮುಂದೆ ಕೊಡ್ತಾ ಇದ್ದಾರೆ. ಎಲ್ಲರೂ ಕೇಳು ಆಯ್ತಾ? ಅದನ್ನ ಕೇಳಲಿಕ್ಕೆ ಉಂಟಲ್ಲ, ನೀವು ಪ್ರತಿಧ್ವನಿ ವೆಬ್ಸೈಟ್ ಮತ್ತೆ ಅವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ? ಮರಿಬೇಡಿ, ಎಲ್ಲ ಸೇರಿಕೊಂಡು ಕೇಳುವ ಮತ್ತೆ ಜಿಂಗಲಕ್ಕ ಮಾಡುವ. ಸೈನಿಂಗ್ ಆಫ್ ಚೇತನ್ ನಾರಾಯಣ ಸ್ವಾಮಿ, ಹಾಗೆ ಸಿಂಗಲ್ ಸುಂದ್ರ ಆಗಿ ವಿಕಾಸ್